ಅರ್ಜುನ ಹೇಳ್ತಾನೆ ಎದ್ದುಬಿಟ್ಟು ಕೆಲಸ ಶುರು ಮಾಡೋ. ನಮ್ಮೊಳಗಿರುವ ಅರ್ಜುನ ಹೇಳ್ತಾನೆ ಎದ್ದುಬಿಟ್ಟು ಕೆಲಸ ಶುರು ಮಾಡೋ, 6 ಗಂಟೆ ಆಯ್ತು. ದುರ್ಯೋಧನ ಹೇಳ್ತಾನೆ ಏ ಮುಚ್ಕೊಂಡು ಮಲ್ಗಲೆ. ಬೆಳಗ್ಗೆ ಬ್ಯಾಂಗ್ಳೂರಲ್ಲಿ 6 ಗಂಟೆಗೆ ಎದ್ದೊಳದ, ಲೂಸ್ ನಿನಗೆ ಮಲ್ಗು. ರಾತ್ರಿ ನೀನ್ ಸರಿ ನಿದ್ದೆ ಮಾಡಿಲ್ಲ, ಕಂಬಳಿ ಹೊತ್ಕೊಂಡು 1/2 ಗಂಟೆ ಮಲ್ಕೋ, ನಿನ್ ಫುಲ್ ಪವರ್ ಕೊಡ್ತೀನಿ ದುರ್ಯೋಧನ ಹೇಳ್ತಿದ್ದಾನೆ. ಕಷ್ಟ ಪಟ್ಕೊಂಡು ಆ ಅಲಾರಂ ಹೊಡೆದಿದ ತಕ್ಷಣ ಎಷ್ಟು ಕೋಪ ಬರುತ್ತೆ ಅಂದ್ರೆ, ನಮ್ಗೆ ರಾತ್ರಿ ಇಟ್ಟಿರೋದು ಅಲಾರಂ ಯಾರು, ನಾವೇ. ಯಾರು ಕೋಪ ಬರ್ತಿದೆ, ಹೆಂಗಿದೆ ನೋಡಿ ಅಲ್ವಾ. ಬೇರೆ ಯಾರಾದ್ರೂ ಅಲಾರಂ ಇಟ್ಟಿದ್ರೆ ಅದು ಹೊಡ್ಕೊಂಡಾಗ ಕೋಪ ಬರ್ಬೇಕು ತಾನೆ, ನಾವೇ ಇಟ್ಟಿರೋ ಅಲಾರಂ ಅದು 6 ಗಂಟೆಗೆ ಟರ್ ಅಂತ ಹೊಡ್ಕೊಳ್ತಿದೆ ಅಂದ್ರೆ ಅದೇನೋ ಪಾಪ ಮಾಡ್ದಂಗೆ. ನೀವೆಷ್ಟೊತ್ತಿಗೆ ಇಟ್ಟಿದ್ದೀರಾ ಅಷ್ಟೊತ್ತಿಗೆ ಹೊಡಿಯತ್ತಲ್ವಾ. ಹಂಗು ಹಿಂಗು ಮಾಡಿ 6:30 6:45 ಎದ್ದು ಬಿಟ್ರೆ ಇಬ್ರು ದುರ್ಯೋಧನ ಅರ್ಜುನ ಇಬ್ರು ಎದ್ರು. ಸೊ ಅರ್ಜುನ ಹೇಳ್ತಿದ್ದಾನೆ ಒಳಗಿಂದ ಎಕ್ಸಸೈಸಸ್ ಮಾಡು, ಬಾಲ ಅವ್ರು ಹೇಳಿದ್ದಾರೆ ಒಳ್ಳೇದು. ದುರ್ಯೋಧನ ಹೇಳ್ತಾನೆ ಆ ಬೋಡ ಏನೇನೋ ಹೇಳ್ತಾನೆ ಮಾಡ್ಬೇಡ ಸುಮ್ನೆ ಹೋಗು. ಮಾಡಕ್ ಬಿಡಲ್ಲ ದುರ್ಯೋಧನ. ಅದಕ್ಕೂ ಆದ್ಮೇಲೆ ಕನ್ಫ್ಯೂಷನ್, ಏನು ಸ್ನಾನ ಮಾಡಾದ್ಮೇಲೆ ಟಿಫಿನ್ ಮಾಡ್ಬೇಕಾ, ಟಿಫಿನ್ ಮಾಡಾದ್ಮೇಲೆ ಸ್ನಾನ ಮಾಡ್ಬೇಕು. ಅರ್ಜುನ ಹೇಳ್ತಾನೆ ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಗಾಡ್ಲಿನೆಸ್, ಎಷ್ಟು ಸ್ವಚ್ಛವಾಗಿರ್ತೀವೋ ಅಷ್ಟು ದೇವ್ರ ಹತ್ರ ಹೋಗ್ಬೋದು. ಸೊ ಸ್ನಾನ ಮಾಡಾದ್ಮೇಲೆ ಬ್ರೇಕ್ಫಾಸ್ಟ್ ಮಾಡು. ದುರ್ಯೋಧನ ಹೇಳ್ತಾನೆ ನಾನ್ ದೇವ್ರ ಹತ್ರ ಇಲ್ವಾ, ನನ್ನ ಹತ್ರ ಕೃಷ್ಣ ಪರಮಾತ್ಮ ಮಾಡಿಲ್ವಾ, ಏನಿಲ್ಲ, ಆರಾಮಾಗಿ ಬ್ರೇಕ್ಫಾಸ್ಟ್ ಆದ್ಮೇಲೆ ಸ್ನಾನ ಮಾಡು. ಅದಾದ್ಮೇಲೆ ಬ್ರೇಕ್ಫಾಸ್ಟ್ ತಿಂದಾದ್ಮೇಲೆ ಅರ್ಜುನ ಹೇಳ್ತಾನೆ ಒಳಗಿಂದ ಯಾರು ಬ್ರೇಕ್ಫಾಸ್ಟ್ ಕೊಟ್ಟಿದಾರೋ ಟೇಸ್ಟ್ ಆಗಿದೆ ಅಪ್ರಿಷಿಯೇಟ್ ಮಾಡು. ದುರ್ಯೋಧನ ಒಳಗಿಂದ ಹೇಳ್ತಾರೆ ಅಪ್ರಿಷಿಯೇಟ್ ಎಲ್ಲಾರು ಮಾಡ್ಬಿಟ್ಟಿಯ ಹೆಂಡ್ತಿನ ಅವಳ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾಳೆ ಬೇಡ, ಕರೆಕ್ಟಾ. ಇಲ್ಲಾಂದ್ರೆ ದುರ್ಯೋಧನ ಏನ್ ಹೇಳ್ತಾನೆ ಗೊತ್ತಾ, 3 ದಿನದ ಹಿಂದೆ ಬ್ರೇಕ್ಫಾಸ್ಟ್ ಚೆನ್ನಾಗಿರ್ಲಿಲ್ಲ ಅದಕ್ಕೆ ಅಪ್ರಿಷಿಯೇಟ್ ಮಾಡೋದು ಬೇಡ ಇದಕ್ಕೆ. ಅರ್ಜುನ ಹೇಳ್ತಾನೆ ಏನ್ ಇವತ್ತು ಬ್ರೇಕ್ಫಾಸ್ಟ್ ಚೆನ್ನಾಗಿದೆಯಲ್ಲ ಅಪ್ರಿಷಿಯೇಟ್ ಮಾಡೋ ಹೆಂಡ್ತಿನ ಅಮ್ಮನ್ನ. ಆಹಾ ದುರ್ಯೋಧನ ಮಾಡಕ್ ಬಿಡಲ್ಲ. ಅದಾದ್ಮೇಲೆ ಗಾಡಿಯಲ್ಲಿ ಹೋಗ್ತಾ ಇದೀವಿ, ರೆಡ್ ಸಿಗ್ನಲ್ ಬಂದಿದೆ. ಅರ್ಜುನ ಹೇಳ್ತಿದ್ದಾನೆ ಸ್ಟಾಪ್ 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 ನಿಲ್ಲು 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 ಅಂತ. ದುರ್ಯೋಧನ ಹೇಳ್ತಿದ್ದಾನೆ ಲೈಫ್ ಅಲ್ಲಿ ಮೂವ್ ಆನ್ ಮಗ ಮೂವ್ ಆನ್. ಅಲ್ಲಿ ಬೇರೆ ನನ್ನ ಹೆಸರು ಬೇರೆ. ದುರ್ಯೋಧನ ಹೇಳ್ತಾನೆ ಬಾಲ ಸರ್ ಹೇಳಿದ್ದಾರೆ ಲೈಫ್ ಅಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಪ್ರೋಗ್ರೆಸ್ ಆಗು, ಆ ರೆಡ್ ಸಿಗ್ನಲ್ ಬೇರೆ ಅವ್ರಿಗೆ ನಿನಗಲ್ಲ, ಕರೆಕ್ಟಾ. ಯೋಚನೆ ಮಾಡಿ ಎಲ್ಲಾ ಜಾಗದಲ್ಲೂ ಮಾಡೋದು ಬೇಡವು ಮಾಡೋದು ಬೇಡವು ಮಾಡೋದು ಬೇಡವು. ಅದಾದ್ಮೇಲೆ ಸಿಗ್ನಲ್ ಅನ್ನ ಬ್ರೇಕ್ ಮಾಡ್ಬಿಟ್ಟು ಹೋದ್ವಿ ಅಥವಾ ಸಿಗ್ನಲ್ ಗ್ರೀನ್ ಬಂದಾಗ್ಲೇ ಹೋದ್ವಿ, ಹೋಗ್ತಾ ಇದೀವಿ ಆ ಕಡೆ ಬ್ಯೂಟಿಫುಲ್ ಆಗಿ ಒಬ್ರು ಲೇಡಿ ಪಾಸ್ ಆಗ್ತಿದ್ದಾರೆ. ಅರ್ಜುನ ಹೇಳ್ತಾನೆ ಅದನ್ನ ತಂಗಿ ತರ. ದುರ್ಯೋಧನ ಹೇಳ್ತಾನೆ ಎಂಟಿ ತರ. ಎಲ್ಲಾದ್ರೂ ಬಿಡ್ತಾನ ನಮ್ಮನ್ನ ದುರ್ಯೋಧನ, ಎಲ್ಲೂ ಬಿಡಲ್ಲ. ನಾವೇನ್ ಅನ್ಕೊಳ್ತಾ ಇದೀವಿ ವೇದ ವ್ಯಾಸರು ಬರ್ದಿರೋದು ಮಹಾಭಾರತ ಕುರುಕ್ಷೇತ್ರ ಅದು ಆಹಾ ವೇದ ವ್ಯಾಸರಿಗೆ 5,000 ವರ್ಷಗಳ ಹಿಂದೆನೆ ಗೊತ್ತು ನಮ್ ತರ ಗುಗ್ಗುಗಳು ಬರ್ತಾರೆ ಇಲ್ಲಿಗೆ ಅಂತ. ನಮ್ಗೆ ಅರ್ಥ ಮಾಡ್ಸಕ್ಕೆ ಅದನ್ನ ಸ್ಟೋರಿ ರೂಪದಲ್ಲಿ ಹೇಳಿದ್ದಾರೆ. ಸ್ಟೋರಿ ರೂಪದಲ್ಲಿ ಹೇಳದೆ ಹೋದ್ರೆ ನಿಮ್ಗೆ ಅರ್ಥ ಆಗಲ್ಲ. ನೀವೇನ್ ಅನ್ಕೊಂಡ್ರಿ ಮಹಾಭಾರತ ಬೇರೆ ಕುರುಕ್ಷೇತ್ರ ಬೇರೆ ನಮ್ ಲೈಫ್ ಬೇರೆನಾ, ಡಿಟ್ಟೋ ಟು ಡಿಟ್ಟೋ. ಸ್ಯಾಲ್ರಿ ಬರ್ತಾ ಇದೆ ಅಥವಾ ಕಂಪನಿಯಲ್ಲಿ ಪ್ರಾಫಿಟ್ಸ್ ಬರ್ತಾ ಇದೆ, ಇನ್ಕಮ್ ಬರ್ತಾ ಇದೆ. ಅರ್ಜುನ ಹೇಳ್ತಾನೆ ಸ್ವಲ್ಪನಾರು ಟ್ಯಾಕ್ಸ್ ಕಟ್ಟೋ ಮಗನೇ. ದುರ್ಯೋಧನ ಹೇಳ್ತಿದೆ ಟ್ಯಾಕ್ಸ್ ಕಟ್ಟಿದ್ರು ಪೊಲಿಟಿಷಿಯನ್ಸ್ ತಿಂದಾಗ್ತಿದ್ದಾರೆ, ಟ್ಯಾಕ್ಸ್ ಕಟ್ಟೋದು ಬೇಡ ಅಂತೂ ಕಟ್ಟಕ್ ಬಿಡಲ್ಲ. ಬೆಳಗ್ಗೆಯಿಂದ ರಾತ್ರಿ ತನಕ ಒಂದು ಡಿಸಿಷನ್ ಆದ್ರೂ ತಗೊಳಕ್ ಆಗ್ತಿದ್ಯಾ? ಆಹಾ ಯಾಕೆ, ಯಾವುದೇ ಒಂದು ಡಿಸಿಷನ್ ತಗೊಳಕ್ಕಿಂತ ಮುಂಚೆ ಅರ್ಜುನನು ಬರ್ತಾನೆ ದುರ್ಯೋಧನನು ಬರ್ತಾನೆ. ಅರ್ಜುನ ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡ್ತಾನೆ, ದುರ್ಯೋಧನ ನೆಗೆಟಿವ್ ಆಗಿ ಮೋಟಿವೇಟ್ ಮಾಡ್ತಾನೆ. ಸೊ ನೀವು ಯಾವ ಹೊರಗಡೆ ಎಲ್ಲೂ ಅರ್ಜುನನು ಇಲ್ಲ ದುರ್ಯೋಧನನು ಇಲ್ಲ, ಆ ಅರ್ಜುನ ದುರ್ಯೋಧನ ಇರೋದು ನಮ್ಮ ಮೈಂಡ್ ಒಳಗೆ. ಕುರುಕ್ಷೇತ್ರ ನಡೀತಿರೋದು ಆಚೆ ಅಲ್ಲ, ಕುರುಕ್ಷೇತ್ರ ನಡೀತಿರೋದು ಒಳಗೆ. ಪ್ರತಿದಿನ ನಮ್ದೇನು ಗೊತ್ತಾ ಗುರಿ, ನಿಧಾನಕ್ಕೆ ಅರ್ಜುನನ ಕಂಟೆಂಟ್ ಅನ್ನ ಜಾಸ್ತಿ ಮಾಡೋದು, ದುರ್ಯೋಧನ ಕಂಟೆಂಟ್ ಅನ್ನ ಕಮ್ಮಿ ಮಾಡೋದು. ಪ್ರತಿದಿನ ನಾವ್ಯಾರು ಇನ್ನು ಮಹಾತ್ಮರಾಗಿಲ್ಲ ಆದ್ರೆ ಆಗ್ಬೋದು, ಹೆಂಗೆ ಪ್ರತಿದಿನ ಅರ್ಜುನನ ಕೆಪಾಸಿಟಿ ಜಾಸ್ತಿ ಮಾಡೋದು, ದುರ್ಯೋಧನನ ಕಮ್ಮಿ ಮಾಡ್ತಾ ಇರೋದು. ಅರ್ಜುನ ಲಾಸ್ಟ್ ಅಲ್ಲಿ ಗೆಲ್ಲೇಬೇಕು, ಅರ್ಜುನ ಲಾಸ್ಟ್ ಅಲ್ಲಿ ಗೆಲ್ಲೇಬೇಕು.
ಅಕಸ್ಮಾತಾಗಿ ದುರ್ಯೋಧನ ಗೆಲ್ಲಕ್ ಬಿಟ್ರು ಒಂದೊಂದು ಸನ್ನಿವೇಶದಲ್ಲೂ ಆಗ ಪ್ರಾಫಿಟ್ ಸಿಗ್ದಂಗಾಗತ್ತೆ, ಆದ್ರೆ ಲಾಸ್ಟ್ ಅಲ್ಲಿ ಸಿಗೋದು ಮಿಸರಿ ಲಾಸೆ. ಅರ್ಜುನನ ಗೆಲ್ಸಿದ ತಕ್ಷಣ ಬೆಳಗ್ಗೆ ಎದ್ದೊಳ್ಬೇಕಾದ್ರೆ 6 ಗಂಟೆಗೆ ಎದ್ದೊಳ್ಬೇಕಾದ್ರೆ ಆವಾಗ ಲಾಸ್ ಆದಂಗ ಆಗತ್ತೆ ನಿದ್ದೆ. ಆದರೆ ಲಾಂಗ್ ಟರ್ಮ್ ಅಲ್ಲಿ ಪ್ರಾಫಿಟ್ಸ್ ಬೇಕು ಅಂತಿದ್ರೆ, ಜೀವನದಲ್ಲಿ ಹ್ಯಾಪಿ ಆಗಿರ್ಬೇಕು ಅಂತಿದ್ರೆ, ಪ್ರತಿಯೊಂದು ಸತಿನೂ ಅರ್ಜುನನ್ನೇ ಗೆಲ್ಲಿಸಬೇಕಾಗಿದೆ ನಾವು. ಏನಾದರೂ ಮಾಡಿ, ಏನಾದರೂ ಮಾಡಿ, ಹೆಂಗಾದ್ರೂ ಮಾಡಿ ನಾವೆಲ್ಲರೂ ಸೇರ್ಕೊಂಡು ಅರ್ಜುನನ್ನೇ ಗೆಲ್ಲಿಸಬೇಕಾಗಿದೆ. ಯಾಕಂದ್ರೆ ದುರ್ಯೋಧನ ತುಂಬಾ ಸ್ಟ್ರಾಂಗ್ ಆಗ್ಬಿಟ್ರೆ ಅವನನ್ನ ಕೊಲ್ಲಕ್ಕೂ ನಾವು ಹಿಂಜರ್ಗ್ಬಾರ್ದು. ಅದು ನಮ್ ತಮ್ಮನೇ ಇರ್ಬೋದು, ಆದರೆ ಆ ನೆಗೆಟಿವ್ ನ ಕೊಲ್ಲಕ್ಕೂ ನಾವು ಹಿಂಜರ್ಗ್ಬಾರ್ದು. ಬಿಕಾಸ್ ಓನ್ಲಿ ವೆನ್ ರೈಟ್ ವಿನ್ಸ್ ವಿ ವಿಲ್ ಬಿ ಹ್ಯಾಪಿ, ಇಫ್ ರಾಂಗ್ ವಿನ್ಸ್ ವಿ ಕ್ಯಾನ್ ನೆವರ್ ಬಿ ಹ್ಯಾಪಿ, ವಿ ವಿಲ್ ಬಿ ಮಿಸರಬಲ್.